ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 4 ಪುಟ 74 ರಿಂದ 76 ರವರೆಗೆ. ಗಂಡು ಮತ್ತು ಹೆಣ್ಣು, ಮೇಲ್ ಅಂಡ್ ಫೀಮೇಲ್. ಆದಿಕಾಂಡ 1ನೇ ಅಧ್ಯಾಯ 27ರಲ್ಲಿ ಮನುಷ್ಯನ ಸೃಷ್ಟಿ ಬಗ್ಗೆ ವಿವರಿಸುತ್ತಾ ದೇವರು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದನ್ನು ಹೇಳಿರುವುದನ್ನು ಓದುತ್ತೇವೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಸೃಷ್ಟಿ ಕಾರ್ಯದ ಸಂಕ್ಷೇಪ ವಿವರಣೆ ಕೊಡುವುದರಲ್ಲಿ ಮನುಷ್ಯನ ದೃಷ್ಟಿಯೊಂದನ್ನು ಮಾತ್ರ ತಿಳಿಸಿದೆ. ಸ್ತ್ರೀ ಸೃಷ್ಟಿಯ ವಿವರಣೆಯು ನಂತರ ಬರುತ್ತದೆ. ಆದಾಮನು ಸೃಷ್ಟಿಯಾದ ಮೇಲೆ ಅವನಿಗೆ ಎಲ್ಲಾ ಪ್ರಾಣಿಗಳಿಗೆ ಹೆಸರಿಡುವಂತೆ ಆಜ್ಞಾಪಿಸಲಾಯಿತು. ಈ ಕಾರ್ಯವನ್ನು ಮಾಡಿ ಪೂರೈಸುವುದಕ್ಕೆ ಸ್ವಲ್ಪ ಕಾಲ ವ್ಯಯ ಮಾಡಲಾಯಿತು ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ಪ್ರತಿಯೊಂದು ಪ್ರಾಣಿಯ ಗುಣವಿಶೇಷದ ಬಗ್ಗೆ ಗಮನವಿಟ್ಟು ಅದಕ್ಕೆ ಅರ್ಥ ಮಾಡಿಕೊಂಡ ನಂತರ ಅವುಗಳಿಗೆ ತಕ್ಕ ಹೆಸರುಗಳನ್ನು ಕೊಡಲಾಯಿತು. ಇದು ಆದಾಮನಿಗೆ ಸರಿಹೊಂದುವಂತಹ ಸಹಪಾಠಿಯ ಸೂಟಬಲ್ ಮ್ಯಾಟ್ ವಿಷಯದಲ್ಲಿ ತಿಳುವಳಿಕೆಯ ಹೊಂದುವಂತೆ ದೇವರು ಏರ್ಪಾಟು ಮಾಡಿದಂಥ ಸದಾವಕಾಶವೇ ಹೌದು. ದೇವರು ಮನುಷ್ಯನಿಗೆ ಬಹುಸಂತಾನವುಳ್ಳವನಾಗಿ ಹೆಚ್ಚಿ ಲೋಕವನ್ನು ತುಂಬಿಕೊಳ್ಳಲಿ ಎಂಬ ಅಪ್ಪಣೆ ಕೊಟ್ಟನು ಮತ್ತು ಈ ಉದ್ದೇಶಕ್ಕಾಗಿಯೇ ಆದಾಮನಿಗೆ ಸಹಕಾರಿಯಾಗಿರುವಂತೆ ಪತ್ನಿಯನ್ನು ಕೊಡಲಾಯಿತು. ದೇವರು ತನ್ನ ಸ್ವರೂಪಕ್ಕೆ ತಕ್ಕಂತೆ ಸೃಷ್ಟಿಸಿರುವ ಮಾನವನು ತನ್ನ ಎಲ್ಲ ಕಾರ್ಯಗಳನ್ನು ಕುರಿತು ಯೋಚಿಸುವಂತೆಯೂ ಮತ್ತು ಅದರಿಂದ ಆತನಲ್ಲಿ ಸ್ಫೂರ್ತಿಯು ಮೂಡಿ ದೇವರ ಯೋಜನೆಯ ಪ್ರಕಾರ ಆಶೀರ್ವಾದಗಳನ್ನು ಪಡೆಯಬೇಕೆಂತಲೂ ದೇವರು ಇದನ್ನೆಲ್ಲ ಉಂಟು ಮಾಡಿದನು. ಆದುದರಿಂದ ದೇವರು ಮನುಷ್ಯನ ಮನಸ್ಸಿನ ಅಥವಾ ಆತನ ಇಚ್ಛೆಯ ಮೇಲೆ ಬಲಾತ್ಕಾರ ಮಾಡಿ ಒಡಂಬಡಿಸುವುದಿಲ್ಲ. ದೇವರು ಆದಾಮನಿಗೆ ಒಬ್ಬ ಸಂಗಾತಿಯನ್ನು ಒದಗಿಸುವುದಕ್ಕೆ ಉಪಯೋಗಿಸಿದ ಕ್ರಮವು ಅದ್ವಿತೀಯವಾದದ್ದು. ಈಗಿರುವುದರಲ್ಲಿ ಯಹೋವನು ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಆತನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಆಕೆಯನ್ನು ಆತನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಆಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆದಿಕಾಂಡ 2ನೇ ಅಧ್ಯಾಯ 21ರಿಂದ 24ರಲ್ಲಿ ನಾವು ಓದುತ್ತೇವೆ. ಸತ್ಯವೇದದ ಪರಿಶುದ್ಧವಾದ ಈ ಒಂದು ಭಾಗವನ್ನು ಅನೇಕ ಮಂದಿ ಹಗುರವಾಗಿ ಭಾವಿಸಿ ಅದು ಒಂದು ಅವಹೇಳನಕರವಾದ ಭಾಗ ಎಂಬುದಾಗಿ ಹೇಳುತ್ತಾರೆ. ಈ ಲೋಕದ ಜ್ಞಾನಿಗಳು ದೇವರು ಸ್ತ್ರೀಯನ್ನುಂಟು ಮಾಡಿದ ಈ ಕ್ರಮವು ಬಹು ನಯವಲ್ಲದ ಕ್ರಮ ಎಂದು ಹೇಳುತ್ತಾರೆ. ಆದಾಮನನ್ನು ಸೃಷ್ಟಿಸಿದ ರೀತಿಯಲ್ಲೇ ಸ್ತ್ರೀಯನ್ನೂ ಸಹ ಏಕೆ ಸೃಷ್ಟಿಸಲಿಲ್ಲ ಎಂಬ ಪ್ರಶ್ನೆಯು ಅವರು ಹಾಕುತ್ತಾರೆ. ದೇವರು ಈ ರೀತಿ ಉಂಟು ಮಾಡಲಿಕ್ಕೆ ಯಾವ ಜೀವಶಾಸ್ತ್ರದ ಆಧಾರ ಕಾರಣಗಳನ್ನು ಅನುಸರಿಸಿದನು ಎಂಬುದನ್ನು ನಾವು ಗ್ರಹಿಸುವುದಕ್ಕಾಗುವುದಿಲ್ಲ. ಆದರೆ ಮಹಾಜ್ಞಾನಿಯು ಮತ್ತು ಸರ್ವಶಕ್ತನಾದ ದೇವರು ಸರ್ವ ವಿಶ್ವವನ್ನೇ ಏನೂ ಇಲ್ಲದೆ ನಿರ್ಮಿಸಲು ಮಹಾಜ್ಞಾನಿಯು ಶಕ್ತನೂ ಆಗಿ